ಪ್ರಧಾನಿ ನರೇಂದ್ರ ಮೋದಿಯವ್ರದ್ದು 10 ವರ್ಷ ಮುಗಿತಾ ಬರ್ತೀನಿ, 1 ವರ್ಷ ಕಳೆದ್ರೆ ಏನೋ ಚೇಂಜಸ್ ಅನಿಸಿದೆಯಾ? ದೇಶ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಆದರೆ ನರೇಂದ್ರ ಮೋದಿಯವರಿಂದನೇ ಅಲ್ಲ. ಕಳೆದ ಒಂದು 20-25 ವರ್ಷಗಳಿಂದ ವಿಶೇಷವಾಗಿ ನರಸಿಂಹರಾವ್ ಸಮಯದಿಂದ ಆದಂತಹ ಒಂದು ಪಾಲಿಸಿಗಳ ಕಾರಣಕ್ಕಾಗಿ ಭಾಳಷ್ಟು ಬದಲಾವಣೆ ಆಗಿದೆ. ಈಗ ನಾನು ಅಮೆರಿಕಕ್ಕೆ ಹೋಗಿದ್ದೆಲ್ಲ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಪ್ರಧಾನಿ ಆಗೋಕ್ಕಿಂತ ಮೊದಲೇ ನಾನು ಅಮೆರಿಕಕ್ಕೆ ಹೋಗಿದ್ದೆ, ಅಥವಾ ಆ ಸಮಯದಲ್ಲಿ ಅಲ್ಲ, ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲೇ ನಾನು ಅಮೆರಿಕದಲ್ಲಿದ್ದೆ. ಮತ್ತು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅಮೆರಿಕ ಯಾವ ಇಸ್ತಿನಲ್ಲಿ ಹೋದ್ರಿ? ನಾನು 2000 ಇಸ್ವಿನಲ್ಲಿ ಅವ್ರು ಆಗ್ತಾನೆ ಇನ್ನೂ ಆಗಿರಲಿಲ್ಲ, ನೀವು ಹೋಗಿದ್ರಿ? ಇಲ್ಲ, ಅವ್ರು ನಾನು ಬಹುಶಃ ಅದು ಭೂಕಂಪ ಗಲಭೆಗೂ ಮುನ್ನ ಹೋಗಿದ್ದೆ, ಆದರೆ ಭೂಕಂಪ ಆದಾಗ ನಾನು ಅಮೆರಿಕದಲ್ಲಿದ್ದೆ. ಆಗ್ತಾನೆ ಅವ್ರು ಆಗಿದ್ರು ಅನಿಸುತ್ತೆ. ಹಾಗಾಗಿ ನಾವೆಲ್ಲ ಓದಿ ಚೆನ್ನಾಗಿ ಓದಿ ಅಮೆರಿಕಕ್ಕೆ ಹೋಗಿದ್ದು ನರೇಂದ್ರ ಮೋದಿಯವರಿಂದ ಅಲ್ಲ, ಅದಕ್ಕೊಂದು ಪೀರಿಯಡ್ ಬರ್ತಾ ಇದೆ. ಫಲಾನುಭವಿ ನರೇಂದ್ರ ಮೋದಿಯವರು, ದೇಶ ಅದು ಏನು ಒಂದು ಶ್ರೀಮಂತಿಕೆಯತ್ತ ಬೆಳೀತಾ ಇದ್ದಾಗ ಆ ಸಮಯದಲ್ಲಿ ಬಂದಂತಹ ಫಲಾನುಭವಿ ನರೇಂದ್ರ ಮೋದಿಯವರು. ಅಂದರೆ ಒಂದು ಬದಲಾವಣೆ ಏನು ಅಂದರೆ, ಜನ ಬಹಳಷ್ಟು ಆಶಾವಾದವನ್ನು ಇಟ್ಕೊಂಡಿದ್ರು ನರೇಂದ್ರ ಮೋದಿಯವರು ಬಂದಾಗ. ಇವರೇನೋ ಮಾಡ್ತಾರೆ, ಹೆಣ್ರ ಮಕ್ಕಳ ಅಂತ ಇವತ್ತಿಗೂ ಆ ಭಾವನೆ ಇದೆ. ಅದಕ್ಕೆ ಕಾರಣ ಕೇವಲ ನರೇಂದ್ರ ಮೋದಿಯವರಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಇರುವಂತಹ ಅಥವಾ ಇದ್ರು ಇಲ್ಲದೇ ಇದ್ರೂ ಬೇಜವಾಬ್ದಾರಿಯಿಂದ ನಡ್ಕೊಳ್ತಿರುವಂತಹ ವಿರೋಧ ಪಕ್ಷಗಳು ಅಷ್ಟೇ. ವಿರೋಧ ಪಕ್ಷಗಳ ದೌರ್ಬಲ್ಯ BJPಯ ಬಲ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಅರೆ ನರೇಂದ್ರ ಮೋದಿಯವರ ಬಗ್ಗೆ ಮಾತ್ರ ಜನರಿಗೆ ಇವತ್ತಿಗೂ ಸಾಕಷ್ಟು ಆಶಾಭಾವನೆ ಇದೆ. ಅದು ಆಶಾಭಾವನೆ ಇರೋದು ಒಳ್ಳೇದು, ಅದು ಮಿಸ್ಪ್ಲೇಸ್ಡ್ ಆಶಾಭಾವನೆ ಅಂತ ಬೇಕಾದ್ರೆ ಹೇಳಬಲ್ಲೆ. ಆದರೆ ಆಶಾಭಾವನೆ ಇಟ್ಕೊಳ್ಬಾರ್ದು ಅಂತ ಹೇಳೋದಿಲ್ಲ ನಾನು. ಯಾರ ಬಗ್ಗೆನಾಗಲಿ, ನಿಮಗೆ ಒಳ್ಳೆಯ ಕಾರಣಗಳಿಗಾಗಿ ನೀವು ಒಬ್ಬ ಭ್ರಷ್ಟನನ್ನ ಅಥವಾ ದುಷ್ಟನನ್ನ ಅಥವಾ ಯಾರೋ ಒಬ್ಬರನ್ನ ನೀವು ಬೆಂಬಲಿಸ್ತಿದ್ದೀರಾ, ಆದರೆ ಒಳ್ಳೆಯ ಭಾವನೆಯಿಂದ ಬೆಂಬಲಿಸ್ತಾ ಇದ್ದೀರಾ ಅಂದರೆ ಅದು ನಾನು ತಪ್ಪು ಅಂತ ಹೇಳಲಾರೆ. ಆದರೆ ಆ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಅವ್ರ ಮೇಲೆ ಇರುತ್ತೆ. ಯಾರು ಜನರ ಒಲವನ್ನು ತೆಗೆದುಕೊಳ್ತಿರ್ತಾರೋ ಅವ್ರಿಗೆ. ಹಾಗಾಗಿ ನರೇಂದ್ರ ಮೋದಿಯವ್ರ ಬಗ್ಗೆ ನನಗಿರುವಂಥ ದೊಡ್ಡ ತಕರಾರು ಏನಂದರೆ, ಕರ್ನಾಟಕದ ಬಗ್ಗೆ, ಬೇರೆ ಬಗ್ಗೆ ನಾನು ಮಾತಾಡೋದಿಲ್ಲ. ನನಗೆ ಹಲವಾರು ತಕರಾರುಗಳಿದೆ, ಅವೆಲ್ಲ ನಾನು ಈ ಸಂದರ್ಭದಲ್ಲಿ ಮಾತಾಡೋದಿಲ್ಲ. ಅದಕ್ಕೆ ವೇದಿಕೆನೂ ಅದು ಸಮಯನೂ ಅಲ್ಲ, ಸಂದರ್ಭನೂ ಅಲ್ಲ, ವೇದಿಕೆನೂ ಅಲ್ಲ. ಕರ್ನಾಟಕದ ಬಗ್ಗೆ ಏನು ಸ್ವಾಮಿ, ನೀವು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ, ಅದು ಮಾಡ್ತೀವಿ, ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂದರೆ ಕರ್ನಾಟಕದಲ್ಲಿ ಎಂತೆಂತಹ ನೀಚರು ಇವತ್ತು ನಿಮ್ಮ ಸರ್ಕಾರ, ನಿಮ್ಮ ಪಕ್ಷದ ಸರ್ಕಾರದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿಲ್ಲ? ದಮ್ಮು ತಾಕತ್ತಿಲ್ವ? ದಮ್ಮು ತಾಕ ಬೊಮ್ಮೆ ಏನಿತ್ತಲ್ಲ, ದಮ್ಮು ತಾಕತ್ತ. ಅದು ಭ್ರಷ್ಟಾಚಾರವನ್ನು ನಿಲ್ಲಿಸೋದು ದಮ್ಮು, ಅವ್ಯವಹಾರ ದುರಾಡಳಿತವನ್ನು ನಿಲ್ಲಿಸೋದು ತಾಕತ್ತು. ಆ ತಾಕತ್ತು ತೋರಿಸಿದ್ದೀರಾ? ನಮ್ಮ ಹುಡುಗ ಒಬ್ಬ, ನಮ್ಮ ಪಕ್ಷದ 17-18 ವರ್ಷದ ಹುಡುಗ ಹೇಳ್ದ, ದಮ್ಮು ತಾಕತ್ತು ಅಂದರೆ ಏನು ಗೊತ್ತೇನ್ರಿ, ಭ್ರಷ್ಟಾಚಾರವನ್ನು ನಿಲ್ಲಿಸೋದು ತಾಕತ್ತು, ದುರಾಡಳಿತವನ್ನು ಸರಿ ಮಾಡೋದು ತಾಕತ್ತು ಅಂದ್ರು. ಆ ತಾಕತ್ತಿದೆಯಾ ಎಲ್ಲೋ? ಇದು ಅದೇನು ಆಪರೇಷನ್ ಮಲ ಅಲ್ವಾ? ಕಮಲ ಮಲ ಅದು ಆಪರೇಷನ್ ಮಲ. ಆಪರೇಷನ್ ಮಲ ಮಾಡಿ ಬಾಂಬೆ ಕರ್ಕೊಂಡು ಹೋಗಿ ಮಾಡಬಾರ್ದು ಅವ್ರ ಕೈಯಲ್ಲಿ ಮಾಡಿಸಿ ಅವ್ರನ್ನ ಅದೇನಂತಾರೆ ವೀಕ್ ಸ್ಪಾಟ್ಗಳಲ್ಲಿ ಇಟ್ಟು ಅವರ ದೌರ್ಬಲ್ಯದ ಕ್ಷಣಗಳನ್ನು ವಿಡಿಯೋ ಮಾಡಿಕೊಂಡು ಅದನ್ನ ಅವರು ಪಾಪ ಅಯ್ಯೋ ತೋರಿಸ್ಬೇಡಿ ತೋರಿಸ್ಬೇಡಿ ಅಂತೇಳಿ ಸ್ಟೇಟ್ ತಂದು ಇಂತಹ ಅನೈತಿಕ ವ್ಯಕ್ತಿಗಳನ್ನು ನೀವು ಮಂತ್ರಿಗಳನ್ನಾಗಿ ಮಾಡಿ ಕರ್ನಾಟಕ ನಿಮ್ಗೆ 40% ಇದೆ ಅಂತೇಳಿ 40% ಕಮಿಷನ್ನು ಯಾರಿಂದ ಕೇಳ್ತಾ ಇದ್ರು, ಅವರೇನೇ ದೂರು ಕೊಟ್ಟಿದ್ರು, ನೀವಿನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರೇ, ನೀವು ಬೇರೆ ಏನಾದರೂ ಹೇಳಿ, ಕರ್ನಾಟಕದ ಮಟ್ಟಿಗೆ ಫೇಲ್, ನೀವು ಫೇಲು. BJP ಅಂತೂ ಪರಮಭ್ರಷ್ಟ, ಹಿಂದೆ ಇದ್ದವ್ರು ಸಾಚ ಅಂತ ಹೇಳಲ್ಲ ನಾನು. ಈ ಯಡಿಯೂರಪ್ಪ ಅಲ್ಲ, ಸಿದ್ದರಾಮಯ್ಯನವರು ಕುಮಾರಸ್ವಾಮಿನೂ ಸಾಚ ಅಂತ ಹೇಳಲ್ಲ. ಆದರೆ ಪ್ರತಿ ಸಲನೂ ನಮ್ಮ ರಾಜ್ಯದ ದುರಂತ ಅದು. ಪ್ರತಿ ಸಲವೂ ನಾವು ಇವತ್ತು ಹಿಂದೆ ಇದ್ದವ್ರು ಎಷ್ಟೋ ವಾಸಿ ಅನ್ನಿಸೋ ಹಂಗೆ ಮಾಡಿಬಿಟ್ಟಿದ್ದೀವಿ. ಯಾವ ಯಾವ ವರ್ಷದಿಂದ ಹಿಂದೆ? 25 ವರ್ಷಗಳಿಂದ ಈಚೆಗೆ ಯಾರ್ಯಾರು ಬಂದಿದ್ದಾರೋ, SM ಕೃಷ್ಣ ಅವರಿಂದ ಇದ್ದವ್ರು ಒಳ್ಳೆಯವರು, ಆಮೇಲೆ ಬಂದಂತ ಇನ್ನೊಬ್ರಿಗೆ ಯಾರಿಗೋ ಹೋಲಿಸಿದ್ರೆ, ಕುಮಾರಸ್ವಾಮಿ ಸಂದರ್ಭದಲ್ಲಿ ಆದಂತ ಹಗರಣಗಳು ನೋಡಿದ್ವಲ್ಲ ನಾವು ಮೊದಲ ಅವಧಿಯಲ್ಲಿ, ಅವ್ರಿಗೆ ಹೋಲಿಸಿದ್ರೆ ಧರ್ಮಸಿಂಗ್ ಎಷ್ಟೋ ವಾಸಿ, ಕೃಷ್ಣ ಎಷ್ಟೋ ವಾಸಿ ಅನಿಸಿದೆ, ಸಿದ್ದರಾಮಯ್ಯನವ್ರಿಗೆ ಹೋಲಿಸಿದ್ರೆ ಅವ್ರ ಹಿಂದಿನವ್ರು ಎಷ್ಟೋ ವಾಸಿ ಅನಿಸಿದೆ, ಯಡಿಯೂರಪ್ಪನವ್ರಿಗೆ ಹೋಲಿಸಿದ್ರೆ ಸಿದ್ದರಾಮಯ್ಯ ಎಷ್ಟೋ ವಾಸಿ ಅನಿಸುತ್ತೆ, ಬೊಮ್ಮಾಯಿ ನೋಡಿದ್ರೆ ಯಡಿಯೂರಪ್ಪ ಅಪ್ಪ ವಾಸಿ ಅನ್ನಿಸ್ತದೆ ನಿಜವಾಗ್ಲು. ಆಮೇಲೆ ಬೊಮ್ಮಾಯಿ ಎಷ್ಟು ದುರ್ಬಲ ಮುಖ್ಯಮಂತ್ರಿ ಬಹುಶಃ ಕರ್ನಾಟಕ ಯಾವತ್ತು ನೋಡಿಲ್ಲ, ಯಾವತ್ತು ನೋಡಿಲ್ಲ. ದುರ್ಬಲ ಅಂದ್ರೆ ದುರ್ಬಲ, ಮತ್ತೆ ಭ್ರಷ್ಟರು ಅಷ್ಟೇನೆ. ಅವ್ರ ಮಗನ ಮೇಲೇನೆ ಹಲವಾರು ಆರೋಪಗಳಿದೆ, ನಿಜಕ್ಕೂ ಗೊತ್ತಾಗಿಲ್ಲ ಬೊಮ್ಮಾಯಿಯವ್ರ ಮಗನ ಮೇಲೆ. ಬಿಟ್ಕಾಯ್ನ್ ಅಲ್ಲಿ ಬೇರೆ ಬೇರೆ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೇ ಇರಬಹುದು, ಆದರೆ ಸತ್ಯ ಅಂತೂ ಎಲ್ಲ ಒಂದ್ ಕಡೆ ಇರುತ್ತಲ್ವ, ನಾವು ನೋಡ್ತಾ ಇದೀವಿ. ಆಮೇಲೆ ಅವ್ರ ಪಕ್ಷದವ್ರು ಹೇಳಿದ್ರಲ್ವಾ, ಈಗ ಬೊಮ್ಮಾಯಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರ ಪಕ್ಷದವ್ರೆ ತೀರ್ಮಾನ ಮಾಡಬೇಕು. 2000 ಕೋಟಿನೋ ಎಷ್ಟು? ಯಾಕಂದ್ರೆ ಯತ್ನಾಳವ್ರು ಹೇಳಿದಾರೆ 2000 ಕೋಟಿ ಕೊಟ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಮ್ಮ ಪಕ್ಷದವ್ರು ಯಾರೋ ಬಂದಿದ್ರು ಅಂತ ಹೀಗೆಲ್ಲ ಇದೆ. ಹಾಗಾಗಿ ಇವರು ನಗು ಬರ್ತಾ ಇದೆ, ನಾವು ನಗುಬಾರದ ಸ್ಥಳದಲ್ಲಿ ನಗುತ್ತಾ ಇದೀವಿ. ಅಮಿತ್ ಶಾ ಅವರು ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದಾಗ, ಹಾಗಾಗಿ ಇವರು ಅಮಿತ್ ಶಾ ಮೋದಿ ಅವರು ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗ, ಬೇರೆ ನನಗೆ ಹಲವಾರು ವಿಚಾರಗಳಲ್ಲಿ ತಕರಾರಿದೆ, ನಾವು ಅದನ್ನು ವೈಚಾರಿಕ ವಿಚಾರಗಳನ್ನ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ?
ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.